जमीर के अनिता कुमारस्वामी टांग कोट्टिद्दारे। जमीर नालिगे कंट्रोल नल्ली इट्कोळ्ळि। कुमारस्वामी अवरु संसदरागिद्दाग जमीर परिचयवागिद्दु अदेगे जमीर कुमारस्वामियन्न साकिद्रु अंत टांग कोट्टिद्दारे अनिता कुमारस्वामी। कुमारस्वामी अवरिगे अप्प अम्म इल्लिल्ल, वैयक्तिकवागि ई रीतियल्लि मातनाडोदु सरियल्ल। जमीर के आंजनेय स्वामी ने बुद्धि कोडलि अंदिद्दारे अनिता कुमारस्वामी। एलेक्षन मुगिद बळिक इदेल्लवू निल्लुत्ते अंतलू कूड तिळिसिद्दारे। चन्नपट्टणदल्लि अनिता कुमारस्वामी हेळिके इदे। कुमारस्वामी विरुद्ध जमीर मातनाडिद्दक्के गरम आद अनिता कुमारस्वामी जमीर विरुद्ध वाग्दाळियन्न नडेसिद्दारे। वैयक्तिकवागि मातनाडोदु सरियल्ल अंदिद्दारे। जमीर के आंजनेय स्वामी ने बुद्धि कोडलि अंदिद्दारे। एलेक्षन मुगिद बळिक इदेल्लवू निल्लुत्ते अंद्रु अनिता कुमारस्वामी। ನನಗ ವೈಯಕ್ತಿಕವಾಗಿ ಅನಿಸಿದ್ದು ಈ ರೀತಿ ಒಬ್ಬರನ್ನ ಒಬ್ಬರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಯಾರೇ ಆಗಲಿ ಮಾಡಬಾರದು, ಅದು ಸರಿಯಿಲ್ಲ। ಇಶ್ಯೂ ಬೇಸ್ಡ್ ಆಗಿ ಮಾತಾಡಲಿ, ಆದರೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಸರಿಯಿಲ್ಲ। ಆಂಜನೇಯ ಸ್ವಾಮಿನೇ ಬುದ್ಧಿ ಕೊಡಬೇಕು ಅವರಿಗೆ, ಸಮೀರ್ ಅವರಿಗೆ। ರೇ ಅವರ ಪರಿಚಯ ಆಗಿದ್ ಯಾವಾಗ? ಕುಮಾರ್ ಸ್ವಾಮಿಗೆ ಪರಿಚಯ ಆಗಿದ್ ಯಾವಾಗ? ಇವರು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದೆ, ಅವರು ಹೊಳೆನರಸೀಪುರದಲ್ಲಿ ಅವರು ಚಿಕ್ಕವರಾಗಿದ್ದಾಗಲೇ ಬಂದಿರೋ ಇಲ್ಲಿ ಬೆಂಗಳೂರಿಗೆ ಬಂದಿರೋದು, ಇಲ್ಲ ಎಂಇಎಸ್ ಸ್ಕೂಲಲ್ಲಿ ಓದ್ತಾ ಇದ್ದರು। ಆಮೇಲೆ ಅವರ ಅಪ್ಪ ಅಮ್ಮ ಇರಲಿಲ್ವಾ ಅವರನ್ನು ನೋಡಿಕೊಳ್ಳಕ್ಕೆ? ಇವರು ಯಾರೋ ಬಂದು ನೋಡ್ಕೋಬೇಕಾಗಿತ್ತ? ಇವರ ಪರಿಚಯ ಆಗಿದ್ದ ಯಾವಾಗ? ಕುಮಾರಸ್ವಾಮಿ ಎಂಪಿ ಆಗಿ 2004 ರಲ್ಲಿ ಇರಬೇಕು ಪರಿಚಯ ಆಗಿರೋದು। ಅಲ್ಲಿವರೆಗೆ ಅಷ್ಟೊತ್ತಿಗಾಗ್ಲೇ ಅವರು ಎಂಪಿ ಆಗಿ ಎಂಎಲ್ಎನೂ ಆಗಿದ್ರು। ಹಾಗಾಗಿ ಇದು ತುಂಬಾ ಬಾಲಿಶ ಹೇಳಿಕೆ ಅಂತ ಹೇಳಿ ನನಗೆ ಅನಿಸುತ್ತೆ। ಅವರು ಸ್ವಲ್ಪ ಇನ್ನು ಮುಂದೆ ಜನ ಗಮನಿಸ್ತಾ ಇರ್ತಾರೆ, ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಯಾವ ರೀತಿ ನಡೆಕೊತೀವಿ ಅನ್ನೋದನ್ನ। ಅವರು ಸ್ವಲ್ಪ ಇನ್ನು ಮುಂದೆ ಸ್ವಲ್ಪ ನಾಲ್ಗೆ ಮೇಲೆ ಒಂದು ಕಂಟ್ರೋಲ್ ಇರಲಿ ಅವರಿಗೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।